ಎಷ್ಟಾಯ್ತು? 260 ಮೇಡಮ್. ಇಲ್ಲ, ನನ್ನ ಹತ್ರ ಇದೆ. 1 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ, ಅವ್ರಿಗೋಸ್ಕರ 260 ರೂಪಾಯಿ ಖರ್ಚು ಮಾಡದೇ ಇದ್ರೆ ಹೇಗೆ ಅಲ್ವಾ? ಅಷ್ಟೊಂದು ದುಡ್ಡು ಕೊಡ್ತಾರ? ಹ್ಮ್, ನಮ್ಮ ಕರ್ಣ ಅಣ್ಣ ನಾನು ಎಷ್ಟು ಕೇಳಿದ್ರು ಕೊಡ್ತಾರೆ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಏನು ಅನ್ಕೋಬೇಡಿ, ನೀವು ಇಲ್ಲೇ ಇರಿ, ನಾನು ಬೇಗ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರಿ ಸರು, ಒಂದು ಜ್ಯೂಸ್ ಕುಡ್ಕೊಂಡು ಹೋಗ್ಬೋದಿತ್ತಲ್ಲ? ಇಲ್ಲ ಪರವಾಗಿಲ್ಲ, ನಮ್ಮ ಅಣ್ಣನ ಮನೇಲಿ ಟಿಫಿನ್ ಸಮೇತ ಮಾಡ್ತೀನಿ. ಸರ್, ಇಲ್ಲಿ ಕರ್ಣ ಅವ್ರ ಮನೆ ಎಲ್ಲಿದೆ? ಇಲ್ಲಿ ಸಾವಿರ ಜನ ಕರ್ಣ ಇದ್ದಾರೆ, ನಿನಗೆ ಯಾವ ಕರ್ಣ ಬೇಕು? ಅದೇ ಬೆಳ್ಳಿಗೆ ದಪ್ಪಗಿದ್ದಾರೆ, ಕಲಿಯುಗ ಕರ್ಣ. ಓ, ಆ ಕರ್ಣನಾ? ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ಸಂಧಿ ಇದೆ, ಅಲ್ಲೇ ಮನೆ ಹೋಗು. ಬಡೆಗಳ ಜೊತೆ ಆಟಾಡಬಾರ್ದಪ್ಪ, ಪಾಲಿಶ್ ಹೋಗ್ಬಿಟ್ರೆ ಕಷ್ಟ. ನೆಕ್ಸ್ಟ್ ಫಂಕ್ಷನ್ ಅಪ್ಪ ಬೇಕಲ್ಲ, ಮೊಬೈಲ್ ಜೊತೆ ಆಟಾಡು. ಒಂದ್ ನಿಮಿಷ ಬಂದೆ ಅಣ್ಣ. ಓಹೋ, ಫ್ರೂಟ್ಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಆಪಲ್ ಇದೆ ಸರೋಜಾ. 5 ನಿಮಿಷ ಬಟ್ಟೆ ನೆನೆಸಿ ತುಂಬೋತಾಯ್ತು, ಒಗೆದ್ಬಿಟ್ಟು ಬರ್ತೀನಿ. ಅದಕ್ಕೆ ಇದೇನು? ಅದಾ ಪಕ್ಕದ ಮನೆ ವೈಫೈ, ಕಿಟಕಿ ದಾಟಿದ್ರೆ ಸಿಗ್ನಲ್ಲೇ ಸಿಗಲ್ಲ, ಅದಕ್ಕೆ ಅದಲ್ಲೇ. ನಿಮ್ಮಣ್ಣ ಹೇಳ್ತಿದ್ರು ಬೆಳಗ್ಗೆ ಮದುವೆ ಮನೇಲಿ ಸಿಕ್ಕಿದ್ರಂತೆ, ಎಷ್ಟು ಕರೆದು ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಟ್ಬಿಟ್ರಂತೆ. ಈಗೇನು ಸಡನ್ ಆಗಿ ಬಂದಿದ್ದು? ಅದು ಒಬ್ಳೆ? ಏನೂ ಇಲ್ಲ ಅದಕ್ಕೆ, ಹಾಗೆ ಸುಮ್ಮನೆ. ಸುಮ್ಮನೆನಾ? ಸರಿ ಸರಿ. ಅಲ್ಲ ಸರೋಜಾ, ಬೆಳಗ್ಗೆ ಅಷ್ಟೊತ್ತಿ ನಾನು ಬಾಬಾ ಅಂತ ಕರೆದ್ರು ಬರಲಿಲ್ಲ, ಈಗ ನೀನಾಗೆ ಹುಡ್ಕೊಂಡು ಬಂದಿದ್ಯಾ ಅಂದರೆ ಏನಾದರೂ ವಿಷಯ ಇರಬೇಕು. ನಿನ್ನ ಮದುವೆ ಬಗ್ಗೆ ಏನಾದ್ರು ಮಾತಾಡಬೇಕಾಗಿತ್ತಾ? ಇಲ್ಲ ಅಣ್ಣ. ಕೆಲಸದ ವಿಷಯ? ಅದು ಇಲ್ಲ ಅಣ್ಣ. ಸಂಕೋಚ ಪಡದೆ ಹೇಳಮ್ಮ, ನೀನು ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಯಾವ ರೀತಿ ಸಹಾಯ ಮಾಡಬೇಕು ಅಂತ ನಿಮ್ಮ ಅಣ್ಣಂಗೆ ಗೊತ್ತಾಗೋದು. ಅಣ್ಣ, ಅದು ಬೆಳಗ್ಗೆ ಮದುವೆ ಮನೇಲಿ ಮಾತಾಡೋದ್ಮೇಲೆ. ನನ್ನ ಸ್ನೇಹಿತ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, 5 ತಿಂಗಳಿಂದ ಬಾಡಿಗೆ ಕೊಡದೆ ನಮ್ಮ ಅಪ್ಪನ ಹತ್ರ ಮ್ಯಾನೇಜ್ ಮಾಡಿದ್ದೀನಿ. ಬಾಡಿಗೆ ಕೊಡು, ಇಲ್ಲಾಂದ್ರೆ ಮನೆ ಖಾಲಿ ಮಾಡು ಈ ತಿಂಗಳು. ಮೆಂಟ್ಲು, ಮೆಂಟ್ಲು ಅವನು, ಅವನ ಹತ್ರ 4-5 ಮನೆ ಇತ್ತು, ಎಲ್ಲ ಕಳ್ಕೊಂಬಿಟ್ಟ. ಅವಾಗವಾಗ ಎಲ್ಲಾರ ಮನೆ ಹತ್ರ ಹೋಗಿ ಬಾಡಿಗೆ ಕೊಡು ಬಾಡಿಗೆ ಕೊಡು ಅಂತ ಹೇಳೋ ಕೈಯಲ್ಲಿ. ನಿಜ ಅನ್ಕೊಂಬಿಟ್ಟಿಯಾ?